ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಗಾಂಜಾ ವಾಸನೆ ಹೆಚ್ಚಾಗಿ ಹರಡತಾ ಇದೆ ಇಲ್ಲಿ ಅಧಿಕ ಪ್ರಮಾಣದಲ್ಲಿ ಗಾಂಜಾವನ್ನ ಬೆಳೆಯಲಾಗುತ್ತಿದೆ ಅನ್ನೋದು ಇನ್ನೊಂದು ವಿಷಾದದ ಸಂಗತಿ ಪೊಲೀಸರು ಈ ಗಾಂಜಾ ಹಾವಳಿಯನ್ನ ತಡೆಯಲು ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳತಾ ಇದ್ದಾರೆ ಈ ನಡುವೆ ಶಿವಮೊಗ್ಗಕ್ಕೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ ಗಾಂಜಾ ಸರಬರಾಜು ಮಾಡುತ್ತಾ ಇದ್ದ ಒಂದು ದೊಡ್ಡ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ ಈ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಈಗ ನಾವು ನಿಮಗೆ ಹೇಳೋಕೆ ಹೊರಟಿರುವ ವಿಷಯ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಅದೇನಂದ್ರೆ ಶಿವಮೊಗ್ಗ ಜಿಲ್ಲೆಯ ಮಾದಕ ವ್ಯಸನಿಗಳು ಬಳಸುವ 70ರಷ್ಟು ಗಾಂಜಾ ಆಂಧ್ರ ಪ್ರದೇಶದಿಂದ ಶಿವಮೊಗ್ಗ ಜಿಲ್ಲೆಗೆ ಸರಬರಾಜಾಗ್ತಾ ಇದೆ ಅನ್ನೋ ಶಾಕಿಂಗ್ ಮಾಹಿತಿ ಪೊಲೀಸರಿಂದ ತಿಳಿದು ಬಂದಿದೆ 5 ವರ್ಷಗಳಿಂದ ಈಚೆಗೆ ಮಾದಕ ವ್ಯಸನಿಗಳ ಸಂಖ್ಯೆ ಶಿವಮೊಗ್ಗದಲ್ಲೂ ಗಣನೀಯವಾಗಿ ಹೆಚ್ಚಳವಾಗಿತ್ತು ಇದುವರೆಗೆ ಗಾಂಜಾ ಪ್ರಕರಣಗಳಲ್ಲಿ ಬೆಳೆಗಾರರು ಸ್ಥಳೀಯ ವಿತರಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇತ್ತು ಇದೇ ಮೊದಲ ಬಾರಿಗೆ ಪೂರೈಕೆಯ ಮೂಲಗಳನ್ನು ಪತ್ತೆ ಮಾಡಲಾಗ್ತಾ ಇದೆ ಗಾಂಜಾ ಸೇವಿಸುವ ವ್ಯಸನಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಮಲೆನಾಡಿನಲ್ಲಿ ಗಾಂಜಾ ಸೇವನೆ ವಿತರಣೆ ಬೆಳೆ ಕ್ಷೇತ್ರ ಪೂರೈಕೆ ಜಾಲಗಳ ಮೇಲೆ ನಿರಂತರ ನಿಗಾ ಇಟ್ಟು ನಿಯಂತ್ರಿಸಲು ಪೊಲೀಸ್ ಇಲಾಖೆಯು ಪ್ರತ್ಯೇಕ ತಂಡಗಳನ್ನು ರಚಿಸಿದೆ ದಿನದ 24 ಗಂಟೆಯೂ ಕಾರ್ಯಾಚರಣೆ ಮಾಡುವ ಈ ತಂಡಗಳು ಹೊರ ಜಿಲ್ಲೆ ರಾಜ್ಯಗಳಿಂದ ಶಿವಮೊಗ್ಗ ನಗರ ಜಿಲ್ಲೆಯ ಇತರ ಪಟ್ಟಣಗಳು ಗ್ರಾಮಾಂತರ ಪ್ರದೇಶಗಳಿಗೆ ಬರುವ ಹಸಿ ಮತ್ತು ಒಣ ಗಾಂಜಾಗಳನ್ನು ನಿರಂತರವಾಗಿ ಪತ್ತೆ ಮಾಡಿ ವಶಕ್ಕೆ ಪಡೆಯುತ್ತಿವೆ ವಾರಕ್ಕೆ 5-6 ಪ್ರಕರಣಗಳು ದಾಖಲಿಸಲಾಗ್ತಾ ಇದ್ದು ಪ್ರಸ್ತುತ ಒಂದೇ ತಿಂಗಳಲ್ಲಿ 40 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಇತ್ತೀಚೆಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಎಸ್ಪೆಷಲಿ ಶಿವಮೊಗ್ಗ ಸಿಟಿ ಮತ್ತೆ ಭದ್ರಾವತಿ ಸಿಟಿ ನಲ್ಲಿ ನಮ್ಮದು ಬಹಳ ಗಾಂಜಾ ಸೀಜರ್ಸ್ ಆಗಿದೆ ಈ ಗಾಂಜಾ ಸೀಜರ್ಸ್ ಅಲ್ಲಿ ಮುಖ್ಯವಾಗಿ ನಾವು ನೋಡಿರೋ ಹಾಗೆ ಬಹಳ ಗಾಂಜಾ ಏನು ಬರ್ತಾ ಇದೆ ಶಿವಮೊಗ್ಗ ಸಿಟಿಗೆ ಆಗಲಿ ಅಥವಾ ಭದ್ರಾವತಿಗೆ ಆಗಲಿ ಇದು ಆಂಧ್ರ ಪ್ರದೇಶ ವಿಶಾಖಪಟ್ಟಣಂ ರೂರಲ್ ಡಿಸ್ಟ್ರಿಕ್ಟ್ ಇಂದ ಬರ್ತಾ ಇದೆ ನಾವೀಗ ಆಲ್ರೆಡಿ 5 ದೊಡ್ಡ ಕೇಸ್ ಮಾಡಿದ್ದೀವಿ ಒಂದು ಕೇಸ್ ನಲ್ಲಿ 49 ಕಿಲೋಸ್ ಇನ್ನೊಂದು ಕೇಸ್ ನಲ್ಲಿ 23 ಕೆಜಿ ಮೂರನೇ ಕೇಸ್ ನಲ್ಲಿ ಎರಡು ಬೇರೆ ಬೇರೆ ಆಗಿ ಟೋಟಲ್ ಆಗಿ 30 ಕೆಜಿಸ್ ಮತ್ತೆ ಇನ್ನ ಎರಡರಲ್ಲಿ 21 ಕೆಜಿಸ್ 22 ಕೆಜಿಸ್ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ನಮ್ಮದು ಕೇಸ್ ಆಗಿದೆ ಈ ಎಲ್ಲ ಸೀಜರ್ಸ್ ಕೂಡ ನಮಗೆ ಮೇನ್ ಆಗಿ ವಿಶಾಖಪಟ್ಟಣಂನಲ್ಲಿ ದಾರಕೊಂಡ ಮತ್ತೆ ನರಸೀಪಟ್ಟಣಂ ಅಂತ ಜಾಗ ಇದೆ ಅಲ್ಲಿಂದ ಬರ್ತಾ ಇದ್ದಿದ್ದು ಗಾಂಜಾ ಇತ್ತು ಇದಲ್ದೇ ಕೂಡ ನಮ್ದು ಎಷ್ಟೊಂದು ಬೇರೆ ಕರ್ನಾಟಕನಲ್ಲೇ ಬೇರೆ ಡಿಸ್ಟ್ರಿಕ್ಟ್ ಇಂದ ಇಲ್ಲಿಗೆ ಬಂದಿರೋದು ಕೇಸ್ ಕೂಡ ಆಗಿದೆ ಒಂದು ಕೇಸ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಇಬ್ಬರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೊಂದು ಕೇಸ್ ನಲ್ಲಿ ಚಲ್ಕರೆಯಲ್ಲಿ ಇಬ್ಬರು ಜನ ಅರೆಸ್ಟ್ ಆಗಿದ್ದಾರೆ ಮತ್ತೆ ಅದೇ ರೀತಿ ಮೈಸೂರಲ್ಲಿ ಕೂಡ ಒಂದು ಸಸ್ಪೆಕ್ಟ್ ಇದ್ದಾರೆ ನಮಗೆ ಇನ್ನ ಅರೆಸ್ಟ್ ಆಗೋದು ಬಾಕಿ ಇದೆ ಸೋ ಈ ಜಾಗಗಳಿಗೆ ಕೂಡ ಬರ್ತಾ ಇರೋದು ಅಲ್ಲಿದೆ ಗಾಂಜಾ ಅಂತ ಹೇಳಿ ನಮಗೆ ಮಾಹಿತಿ ಇದೆ ಸೋ ಈಗ ಓವರ್ಆಲ್ ಆಗಿ ನಾವು ನೋಡಬೇಕಾದ್ರೆ 70-80% ಈಗ ಏನು ಶಿವಮೊಗ್ಗ ಸಿಟಿನಲ್ಲಿ ಬರ್ತಾ ಇತ್ತು ಅದು ಅಲ್ಲಿದೆ ಆಂಧ್ರ ವಿಶಾಖಪಟ್ಟಣಂ ರೂರಲ್ ಗಾಂಜಾ ಇರ್ತಾ ಇತ್ತು ಸೊ ಆ ನಿಟ್ಟಿನಲ್ಲಿ ನಾವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಯಾವ ಮೋಡಲ್ಲಿ ಬರ್ತಾ ಇದೆ ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ತೆಗೆದು ನಾವು ಕಂಟಿನ್ಯೂಸ್ ಒಂದಷ್ಟು ರೇಡ್ ಮಾಡಿದ್ದೀವಿ ಇದುವರೆಗೆ ನಮಗೆ ಟೋಟಲ್ ಆಗಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ 196 ಕಿಲೋಸ್ ಗಾಂಜಾ ಸೀಸ್ ಆಗಿದೆ ಇದರಲ್ಲಿ ಒಂದು 70% ಅಲ್ಲಿ ಆಂಧ್ರದೇ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ನಿಗಾ ವಹಿಸ್ತಾ ಇದ್ದೀವಿ ಮತ್ತು ನಮ್ದು ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ತೀವಿ ಈಗ ಶಿವಮೊಗ್ಗ ಸಿಟಿನಲ್ಲಿ ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮತ್ತು ಕಂಪ್ಲೇಂಟ್ಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಒಂದು ಸಬ್ ಇನ್ಸ್ಪೆಕ್ಟರ್ ಜೊತೆಗೆ 5 ಜನದ ಸ್ಪೆಷಲ್ ಆಗಿ ಒಂದು ತಂಡ ಇದೆ ಸೊ ಈ ಟೀಮ್ ಪ್ರತಿ ಏರಿಯಾನಲ್ಲಿ ಏರಿಯಾ ವೈಸ್ ಎಲ್ಲೆಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಮತ್ತು ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಇವ್ರದ್ದೆಲ್ಲರದು ಕೂಡ ಕಂಟಿನ್ಯೂಸ್ ಆಗಿ ಲಿಸ್ಟ್ ತೆಗೆದ್ಬಿಟ್ಟು ಅವ್ರದ್ದು ರೇಡ್ ಮಾಡ್ತಾ ಇದ್ದಾರೆ ಈ ಟೀಮ್ ಶುರುವಾದಾಗಿಂದ ಆಲ್ಮೋಸ್ಟ್ ನಮಗೆ ಒಂದು 40 ಕಿಲೋಸ್ ತನಕ ಗಾಂಜಾ ಇದುವರೆಗೆ ಸೀಸ್ ಆಗಿದೆ ಸೊ ಇದೇ ರೀತಿ ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಮಲೆನಾಡು ಹಾಗೂ ಗಾಂಜಾ ನಡುವಿನ ನಂಟು ಬಹಳ ಹಳೆಯದು ಹಲವು ವರ್ಷಗಳಿಂದಲೂ ಮಲೆನಾಡಿನ ಗ್ರಾಮೀಣ ಭಾಗದಲ್ಲಿ ಗಾಂಜಾ ಬಳಕೆಯಲ್ಲಿತ್ತು ಆದರೆ ಅತ್ಯಂತ ಖಾಸಗಿಯಾಗಿ ಸೀಮಿತವಾಗಿ ಬಳಕೆ ಆಗ್ತಾ ಇತ್ತು 2 ದಶಕಗಳಿಂದ ಈ ದಂಧೆ ವಾಣಿಜ್ಯ ಸ್ವರೂಪ ಪಡೆದಿದೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಮಾರಾಟ ಜಾಲ ವಿಸ್ತರಿಸಿಕೊಂಡಿದೆ ಮಲೆನಾಡಿನ ರೈತರು ಹಣದಾಸಿಗೆ ಈ ಜಾಲದಲ್ಲಿ ಸಿಲುಕಿ ಅಪರಾಧಿಗಳಾಗ್ತಾ ಇದ್ದಾರೆ ಮುಖ್ಯವಾಗಿ ಮಲೆನಾಡಿನ ಹೊಲ ತೋಟಗಳಲ್ಲಿ ಉಪಬೆಳೆಯಂತೆ ಗಾಂಜಾವನ್ನ ಬೆಳೆಯಲಾಗ್ತಾ ಇದೆ ಮಲೆನಾಡಿನ ಮಧ್ಯೆ ಇರುವ ಹೊಲದಲ್ಲಿ ಒಂದಿಷ್ಟು ಗಿಡ ನೆಟ್ಟು ಪೋಷಿಸಲಾಗ್ತಾ ಇತ್ತು ಸ್ಥಳೀಯವಾಗಿಯೇ ಜನರು ಚುಟ್ಟ ಭಂಗಿ ಸಿಗರೇಟುಗಳಲ್ಲಿ ತುಂಬಿ ಸೇವಿಸ್ತಾ ಇದ್ರು ಈಗ ಅದು ಬೃಹತ್ ಜಾಲವಾಗಿ ಬೆಳೆದಿದೆ
ದಂಧೆಯ ಹಿಂದೆ ವ್ಯವಸ್ಥಿತ ಜಾಲವೇ ಇದೆ ಎನ್ನಲಾಗ್ತಾ ಇದೆ. ಮಲೆನಾಡಿನ ಕಾಡಿನಂಚಿನಲ್ಲಿರುವ ಬಡ ರೈತರನ್ನ ಗುರುತಿಸುವ ಕೆಲವು ಮಧ್ಯವರ್ತಿಗಳು ಗಾಂಜಾ ಬೀಜಗಳನ್ನ ನೀಡ್ತಾ ಇದ್ದಾರೆ. ಗಾಂಜಾ ಬೆಳೆದ ಬಳಿಕ ತಾವೇ ಖರೀದಿಸ್ತಾ ಇದ್ದಾರೆ. ಹಣದಾಸೆಗೆ ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳ ಕುರಿತು ಯೋಚಿಸದ ಕೆಲವು ರೈತರು ಗುಡ್ಡ ಪ್ರದೇಶಗಳಲ್ಲಿ ಶುಂಠಿ ಹೊಲಗಳಲ್ಲಿ ಮೆಕ್ಕೆಜೋಳದ ಮಧ್ಯೆ ಗುಟ್ಟಾಗಿ ಗಾಂಜಾ ಬೆಳಿತಾ ಇದ್ದಾರೆ. ಯಾರ ಕಣ್ಣಿಗೂ ಸಿಗದೆ ವ್ಯವಹಾರ ಪೂರೈಸಿಕೊಂಡು ಹಣ ಸಂಪಾದಿಸುವ ಸಾಕಷ್ಟು ಮಂದಿ ಇದ್ದಾರೆ. ಡ್ರೋನ್ ಮೂಲಕ ಗಾಂಜಾ ಬೆಳೆ ಪತ್ತೆ ಹಚ್ಚುವ ಪ್ರಯತ್ನಗಳು ಜಿಲ್ಲೆಯಲ್ಲಿ ನಡೆದಿದ್ದು ಇದರಲ್ಲಿ ಸ್ವಲ್ಪ ಮಟ್ಟಿಗಿನ ಯಶಸ್ಸು ಕೂಡ ಸಿಕ್ಕಿದೆಯಾದರೂ ದಂಧೆಗೆ ಸಂಪೂರ್ಣ ಕಡಿವಾಣ ಬಿದ್ದಿಲ್ಲ. ಗಾಂಜಾ ಸೇವನೆ ಪತ್ತೆಗೆ ಕಿಟ್ ಬಳಸಲಾಗ್ತಾ ಇದೆ. ಕಿಟ್ನ ಮಾಪನಗಳ ಮೂಲಕ ಪರೀಕ್ಷೆಗೆ ಒಳಪಟ್ಟರೆ ಸೇವಿಸಿದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಿಟ್ಗಳ ಸಹಾಯದಿಂದ ಮಾದಕ ದ್ರವ್ಯ ಸೇವನೆ ಮಾಡಿದ ವ್ಯಕ್ತಿಗಳ ಮೂತ್ರವನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಕೂಡಲೇ ಪಾಸಿಟಿವ್ ಫಲಿತಾಂಶ ನೀಡುತ್ತೆ. ಸೇವಿಸದೇ ಇದ್ದರೆ ನೆಗೆಟಿವ್ ಫಲಿತಾಂಶ ಬರುತ್ತೆ. ಪರೀಕ್ಷೆ ವೇಳೆಯಲ್ಲಿ ಪಾಸಿಟಿವ್ ಫಲಿತಾಂಶ ಬಂದರೆ ಅಂತಹ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗುತ್ತೆ. 10,000 ರೂಪಾಯಿ ದಂಡ ಹಾಗೂ 6 ತಿಂಗಳ ಕಾರಾಗೃಹ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಗಾಂಜಾ ಮಾರೋರ್ಗೆ ಮೇನ್ ಏನಂದ್ರೆ, ಈಗ ನಾವು ಎಲ್ಲರದು ಕೂಡ ಪಟ್ಟಿ ಮಾಡಿದೀವಿ. ಮೇನ್ ಮೇನ್ ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಹೊಸದಾಗೆ ಶುರು ಮಾಡೋರ ಮೇಲೆ ನಾವು ಕಂಟಿನ್ಯೂಸ್ ನಿಗಾ ಇಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಇದು ಒಂದು PIT NDPS ಅಂತ ಇದೆ. ಯಾರು ಮಾರೋರು ಇದ್ದಾರೆ ಅವ್ರ ಮೇಲೆ ಅದನ್ನ ಹಾಕಿದ್ರೆ ಅವ್ರಿಗೆ ಕಂಟಿನ್ಯೂಸ್ 1 ಇಯರ್ ಜೈಲಿನಲ್ಲಿ ಇಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಕೂಡ ಬಳಸ್ಬೇಕಂತ ಇದ್ದೀವಿ. ಮತ್ತು ಯಾರನ್ನು ಇಲ್ಲೀಗಲ್ ಆಗಿ ಪ್ರಾಪರ್ಟಿ ಅಕ್ವೈರ್ ಮಾಡಿದರೆ ಆ ಪ್ರಾಪರ್ಟಿನ ಕನ್ಫಿಸ್ಕೇಟ್ ಮಾಡಬೇಕು ಅಂತ ಕೂಡ ನಮ್ಮದು ಪ್ಲಾನ್ಸ್ ಇದೆ. ಸೊ ಯಾರ್ಯಾರು ಗಾಂಜಾ ಮಾರ್ತಾರೆ ಅವ್ರಿಗೆ ಬಹಳ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಬೇಕಂತ ನಾವು ರೆಡಿ ಇದ್ದೀವಿ. ಮತ್ತು ಕನ್ಸ್ಯೂಮರ್ಸಲ್ಲಿ ಯಾರು ಕೂಡ ಅನ್ನೆಸೆಸರಿಯಾಗಿ ಕನ್ಸ್ಯೂಮ್ ಮಾಡಬಾರ್ದು. ಈಗ 27B ಸೆಕ್ಷನ್ಗೆ ನಮಗೆ ಟೆಸ್ಟಿಂಗ್ ಕಿಟ್ ಇದೆ ಮೆಗನ್ ಹಾಸ್ಪಿಟಲ್ನಲ್ಲಿ. ಇದನ್ನೇ ನಾವು ಬೇರೆ ತಾಲೂಕಲ್ಲಿ ಕೂಡ ಸರಬರಾಜು ಮಾಡ್ತಾರೆ ಅಂತ ಹೇಳಿ DHO ಅವರು ಹೇಳಿದ್ದಾರೆ. ಸೊ ಅದಾಯಿತು ಅಂದರೆ ಯಾರ್ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಕೂಡ ಅಪ್ ಟು 6 ಮಂತ್ಸ್ ಪನಿಷ್ಮೆಂಟು ಇಲ್ಲ 10,000 ಫೈನ್ ಇದೆ. FIR ಆಗುತ್ತೆ. ಒಂದ್ಸಲ ಯಾರಿಗಾರು FIR ಆದರೆ ಅವ್ರಿಗೆ ನೆಕ್ಸ್ಟ್ ಮುಂದೆ ಫ್ಯೂಚರ್ಗೆ ಕೂಡ ಹಾರ್ಮ್ ಆಗುತ್ತೆ. ಸೊ ಎಲ್ಲರೂ ಕೂಡ ಗಾಂಜಾದು ಏನು ಸೇವನೆ ಇದೆ ಅದರಿಂದ ದೂರ ಇರಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಈಗ ಲಾಸ್ಟ್ ಇಯರ್ಗೆ ಕಂಪೇರ್, ಲಾಸ್ಟ್ ಇಯರ್ ಬಹಳ ರೇಡ್ಗಳಾಗಿತ್ತು. ಎಸ್ಪೆಷಲಿ ಶಿಕಾರಿಪುರ ರೂರಲ್ ಸ್ಟೇಷನ್ನಲ್ಲಿ ಮತ್ತು ಕುಂಸಿ ಸ್ಟೇಷನ್ ಬಾರ್ಡರ್ನಲ್ಲಿ ಒಂದಷ್ಟು ಏರಿಯಾನಲ್ಲಿ ರೇಡ್ ಆಗಿತ್ತು. ಸೊ ಅದಾದಮೇಲೆ ಈಗ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ಗಾಂಜಾ ಬೆಳೆಯೋದು ಕಡಿಮೆ ಆಗಿದೆ. ಬಟ್ ಅಂದರೂ ಕೂಡ ನಾವು ಕಂಟಿನ್ಯೂಸ್ ವಾಚಲ್ಲಿ ಇಟ್ಟಿದ್ದೀವಿ. ಈ ವರ್ಷ ನಮ್ಮದು ಬರೀ 2 ಕೇಸ್ ಆಗಿರೋ ಕಲ್ಟಿವೇಷನ್. ಅದೇನೇ ಇದ್ರೂ ಶಿವಮೊಗ್ಗದಲ್ಲಿ ಗಾಂಜಾ ತಡೆಗಟ್ಟುವಲ್ಲಿ ಪೊಲೀಸರು ನಿರಂತರವಾಗಿ ಕೆಲಸ ಮಾಡ್ತಾನೇ ಇದ್ದಾರೆ. ಇವರಿಗೆ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಹಾಗೂ ಗಾಂಜಾ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು. ಆಗ ಮಾತ್ರ ಮಲೆನಾಡಿನಲ್ಲಿ ಗಾಂಜಾ ವ್ಯಸನ ಮತ್ತು ಮಾರಾಟ ಪ್ರಕರಣಗಳನ್ನು ಕಡಿಮೆ ಮಾಡಬಹುದು. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ, ಶಿವಮೊಗ್ಗ.